ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಮಂಡೇ ಮಾರ್ನಿಂಗ್, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಜೇಶ್ ಅವರು ಆ್ಯಕ್ಚುಲಿ ರಜಾ ಹಾಕಿದ್ದಾರೆ. ಅವ್ರದ್ದು ಇಯರ್ ಎಂಡಲ್ಲಿ ಏನಾದರೂ ಎಕ್ಸ್ಟ್ರಾ ರಜಾಗಳಿದ್ದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ರಜಾ ಹಾಕ್ಕೊಳ್ಳೋಂಗಿದ್ರು, ಈ ಸರಿ ಹಾಕ್ಕೊಳ್ಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಈಗ ರಜಾ ಹಾಕ್ಕೊಂಡಿದ್ರು. ಈಗ ಅವರು ಸ್ವಲ್ಪ ಆಚೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಸಾನು ಅವರು ಹೋಮ್ವರ್ಕ್, ಅವರ ವರ್ಕ್ಶೀಟ್ಸ್ ಮಾಡ್ತಾ ಇದ್ದಾರೆ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳಿಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ. ನಿನ್ನೆದು ASN ಚಾಲೆಂಜ್ ಹೇಗಿತ್ತು? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ತುಂಬ ಜನ ತುಂಬ ಚೆನ್ನಾಗಿ ಮಾಡಿದ್ರಿ, ಸೂಪರ್ ಅಂತ ಹೇಳಿದ್ರಿ, ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಆದರೆ ಅಟೆಂಪ್ಟ್ ಮಾಡಿರೋದು. ಆ್ಯಕ್ಚುಲಿ ನಮ್ಮ ಎಲ್ಲರಿಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಆದರೆ ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡಿ ತೋರಿಸೋದು ಅಂದರೆ ಸ್ವಲ್ಪ ನಮಗೂ ಮುಜುಗರನೇ. ಬಟ್ ಇದು ಒಂದೇ ಒಂದು ಸ್ಟೆಪ್ ಅಲ್ವಾ, ಅದು ಕೂಡ ಫೇಮಸ್ ಸ್ಟೆಪ್. ತುಂಬ ಜನ ಇದನ್ನು ಚಾಲೆಂಜಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಕೂಡ ಟ್ರೈ ಮಾಡೋಣ, ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತು. ಮಾಡಿದ್ವಿ, ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು. ಆಗಲೇ ನನಗೊಂದು ಮೇಲ್ ಕೂಡ ರಿಸೀವ್ ಆಗಿದೆ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಇನ್ನು ನೀವು ಯಾರಾದರೂ ಮಾಡೋ ಹಾಗಿದ್ರೆ ಪ್ಲೀಸ್ ಮಾಡಿ ಕಳಿಸಿ. ಇಲ್ಲ, ನಾನು ಮೊದಲೇ ಹೇಳಿರೋ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ಬೋದು. ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿರ್ತೀನಿ ನೋಡಿ, ಅದರಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿಬಿಟ್ಟು ನನ್ನನ್ನು ಟ್ಯಾಗ್ ಮಾಡಿದ್ರೆ ಸಾಕು. ಡ್ಯಾನ್ಸ್ ಎಫೆಕ್ಟ್ ಏನಾಗಿದೆ ಗೊತ್ತಾ? ಎಷ್ಟು ಪ್ರಾಕ್ಟೀಸ್ ಮಾಡಿದ್ದು ಅದು ಒಂದು ಸ್ಟೆಪ್ಗೆ ಅಂದರೆ ನನ್ನ ಬೆನ್ನು ಹಿಡ್ಕೊಂಡು ಬಿಟ್ಟಿದೆ. ನೋಡೋದಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ, ಹೇಗೆ ರಕ್ಷಿತ್ ಶೆಟ್ಟಿ ಹೇಗೆ ಮಾಡ್ತಾರೆ ಸೇಮ್ ವೇಯಲ್ಲಿ ಫಾಲೋ ಮಾಡೋದಕ್ಕೆ ಹೋದರೆ ತುಂಬ ಕಷ್ಟ. ಅದು ನಿಮ್ಮಲ್ಲಿ ರೈಟ್ ಹ್ಯಾಂಡ್ ಹೇಗಿರಬೇಕು, ಲೆಫ್ಟ್ ಹ್ಯಾಂಡ್ ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಟ್ವಿಸ್ಟ್ ಹೇಗಾಗಬೇಕು, ಟರ್ನ್ ಹೇಗಾಗಬೇಕು, ಕಾಲು ಹೇಗಿರಬೇಕು, ನಿಮ್ಮ ಕತ್ತಿ ಹೇಗೆ ಓಡಾಡಬೇಕು, ಕಷ್ಟ ಇದೆ. ಸೇಮ್ ಡಿಟ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ, ನಿಮಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಖುಷಿ ಕೊಡುತ್ತೆ ನಾವು ಏನೋ ಒಂದು ಮಾಡಿದ್ವಿ ಅಂತ. ಸೊ ಟ್ರೈ ಮಾಡಿ. ಈಗ ನಾನು ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಿಮಗೆ ಶೇರ್ ಮಾಡೋಣ ಅಂತ ಬಂದೆ. ನಾನು ಮೊದಲೆಲ್ಲ ಏನೇನು ತೋರಿಸಿದ್ದೀನೋ ಸೇಮ್ ನಾನು ಕೂಡ ಫಾಲೋ ಮಾಡೋದು, ನಾನು ಡಿಫ್ರೆಂಟಾಗಿ ಏನೂ ಮಾಡೋದಿಲ್ಲ. ನಾನು ಏನು ಮಾಡ್ತೀನೋ, ನನಗೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೋ ಅದನ್ನು ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡೋದು. ನಾನು ಸುಮ್ಮನೆ ಬಂದಿದ್ದ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ. ಅದು ತುಂಬ ಚೆನ್ನಾಗಿದೆ, ಇಟ್ಸ್ ವರ್ಕಿಂಗ್ ಅನ್ನೋ ಹಾಗಿದ್ರೆ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡೋದು. ಸೊ ಈಗ ಬನ್ನಿ, ನನ್ನ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ನನಗೆ ಪಿಂಪಲ್ಸ್ ಆಗಿತ್ತು. ಮಾರ್ಕ್ ಕಾಣುತ್ತಾ ನೋಡಿ, ಇಲ್ಲೊಂದು ಮಾರ್ಕ್ ಇದೆ. ಸೊ ಇದೆಷ್ಟು ದಿನ ಆಯಿತು ಗೊತ್ತಾ, ಒಂದು 3-4 ದಿನದ ಹಿಂದೆ, 4 days ಬ್ಯಾಕ್ ಅನಿಸುತ್ತೆ, ತುಂಬಾ ದಪ್ಪ ಆಗಿಬಿಟ್ಟಿತ್ತು. ಇಲ್ಲೊಂದು ಪಿಂಪಲ್ ಬರ್ತಾ ಇತ್ತು, ಆ್ಯಂಡ್ ಇಲ್ಲೊಂದು ಆಗಿತ್ತು, ಸಣ್ಣಕ್ಕಾಗಿತ್ತು, ಒಂದು ಎರಡೇನೋ ಸಣ್ಣಕ್ಕಾಗಿತ್ತು. ಇಲ್ಲೊಂದು ಸಣ್ಣಕ್ಕಿದೆ, ತಗ್ಲತ್ತೀಗ್ಲೂ. ಇದೆಲ್ಲ ಯಾಕೆ ಆಗೋದು ಅಂದರೆ, ಒಂದು ಸ್ಕಿನ್ ಕೇರ್ ಪ್ರಾಪರಾಗಿ ಫಾಲೋ ಮಾಡದೇ ಇದ್ದಾಗ, ಇನ್ನು ಒಂದು ರಾಂಗ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಿದಾಗ. ರಾಂಗ್ ಪ್ರಾಡಕ್ಟ್ಸ್ ಅಂದರೆ ನಂದು ಡ್ರೈ ಸ್ಕಿನ್ ಅವರು ಆಯಿಲಿ ಸ್ಕಿನ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ಆ ಥರ ಆಗುತ್ತೆ. ನಾನು ತುಂಬ ಸರಿ ಹೇಳಿದ್ದೀನಿ, ನೀವು ಕೂಡ ಕೇಳಿದ್ದೀರಾ ಸ್ಕಿನ್ ಯಾವ ಟೈಪ್ ಇದೆ ಅಂದ್ಬಿಟ್ಟು, ಹೇಗೆ ಗೊತ್ತಾಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ತೀನಿ. ಈಗ ಫಸ್ಟ್ ನಾನು ನನ್ನ ರುಟೀನ್ ಏನಿದೆ ಅದನ್ನು ತಿಳಿಸ್ತೀನಿ. ನಾನು 1-2 weeks ಆಗೋಯ್ತು ಅನ್ಸುತ್ತೆ ಇದನ್ನು ಮಾಡೇ ಇರಲಿಲ್ಲ, ಅದಕ್ಕೆ ಈ ಥರ ಎಲ್ಲ ಆಗಿರೋದು ನನಗೆ, ಪಿಂಪಲ್ ಆಗಲಿ, ಸ್ಕಿನ್ ಡ್ರೈ ಆಗೋದಾಗಲಿ. ನನಗೆ ಈ ಪಿಂಪಲ್ ಆಗಿರೋದು ಡ್ರೈ ಆಗಿರೋದ್ರಿಂದ, ಎಕ್ಸಸ್ ಡ್ರೈನೆಸ್ ಕ್ರಿಯೇಟ್ ಆದಾಗ ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೆ ಈ ಸರಿ ನಾನು ಮಾಯಿಶ್ಚರ್ ಮಾಡಬೇಕು ಅಂತ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ದೀನಿ. ವೆರಿ ಫಸ್ಟ್ ಕ್ಲೆನ್ಸಿಂಗ್, ಬನ್ನಿ ಬಾತ್ರೂಮ್ಗೆ ಹೋಗೋಣ, ಅಲ್ಲಿ ಪ್ರಾಡಕ್ಟ್ಸ್ ಇದೆ ತೋರಿಸ್ತೀನಿ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಇದೆರಡು, ಗುಡ್ ವೈಬ್ಸ್ ಆ್ಯಂಡ್ ಪ್ಲಮ್. ಇದು ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವ್ರಿಗೆ ಅಂತ ಇದೆ. ಸೊ ಇದನ್ನು ನಾನು ಡೈಲಿ ಒನ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಮಾರ್ನಿಂಗ್ ಟೈಮು ಸಾನೋದು ಬೇಬಿ ಸೋಪ್ ಯೂಸ್ ಮಾಡ್ತೀನಿ. ಬೇಬಿ ಸೋಪು ಸಂಜೆ ಹೊತ್ತು ವಾಶ್ ಮಾಡ್ತೀನಲ್ಲ, ಆವಾಗ ಮಾತ್ರ ಈ ಎರಡರಲ್ಲಿ ಆದರೂ ಒಂದನ್ನು ಯೂಸ್ ಮಾಡ್ತೀನಿ. ಇದು ಬಯೋಟಿಕ್ದು, ಈಗ ರೀಸೆಂಟಾಗಿ ತರಿಸಿರೋದು. ಮೊದಲು ಡವ್ ಯೂಸ್ ಮಾಡ್ತಾ ಇದ್ದೆ, ಅದು ತುಂಬ ಬೇಗ ಕರ್ಗೋಗುತ್ತೆ, ತುಂಬ ವೇಸ್ಟ್ ಆಗುತ್ತೆ, ಅದು ತುಂಬ ಕ್ರೀಮಿ ಆಗಿರುತ್ತೆ. ಅದಕ್ಕೆ ಈ ಸರಿ ಬೇರೆ ತೊಗೊಳ್ಳೋಣ ಅಂದ್ಬಿಟ್ಟು ಬಯೋಟಿಕ್ದು ತರಿಸಿದ್ದೀನಿ. ನೀವು ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಮಾಡ್ಬೋದು. ಇದು ಪ್ರಿನ್ಸೆಸ್ ಕಲೆಕ್ಷನ್ ಅಂತ, ಕಿಡ್ಸ್ಗೆ, ಕಿಡ್ಸ್ ಬಯೋಟಿಕ್ದು. ಆ್ಯಂಡ್ ಇದು ಪ್ಲಮ್ಮ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ. ಇದೇ ಥರ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸಿಗುತ್ತೆ, ನೀವು ನೋಡಿಬಿಟ್ಟು ಫೇಸ್ ವಾಶ್ನ ಸೆಲೆಕ್ಟ್ ಮಾಡಬೇಕು. ನೀವು ಆಯಿಲಿ ಸ್ಕಿನ್ ಇದ್ದು ಡ್ರೈ ಸ್ಕಿನ್ ಅವ್ರದ್ದು ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಡ್ರೈ ಸ್ಕಿನ್ ಇದ್ದರೆ ಡ್ರೈ ಸ್ಕಿನ್ ಅವ್ರದ್ದೇನೇ ಯೂಸ್ ಮಾಡಬೇಕು. ಸೊ ಇದೆರಡರಲ್ಲಿ ಇದೆರಡು ನನ್ನ ಫೇವ್ರೆಟ್ಸ್, ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಕ್ರಬಿಂಗ್, ಅದನ್ನು ತೋರಿಸ್ತೀನಿ.
ಇದನ್ನು ನೋಡಿರ್ತೀರ, ಇದು ಫೇಸ್ ಸ್ಕ್ರಬ್. ಕಾಫಿ ಗುಡ್ ಆಪ್ಸ್ ಗುಡ್ನೆಸ್ದು ಕಾಫಿ ಎಕ್ಸ್ಫೋಲಿಯೇಟಿಂಗ್ ಫೇಸ್ ಸ್ಕ್ರಬ್ ಅಂತ. ಇದರಲ್ಲಿ ಕಾಫಿದು ಗುಣ ಇರುತ್ತೆ ಆ್ಯಂಡ್ ಪಾರ್ಟಿಕಲ್ಸ್ ಸಣ್ಣ ಸಣ್ಣಕ್ಕಿರುತ್ತೆ, ಅದು ಎಕ್ಸ್ಫೋಲಿಯೇಷನ್ನ ಕೆಲಸ ಮಾಡುತ್ತೆ. ನೋಡಿ, ಆಗಲೇ ಅರ್ಥ ಖಾಲಿಯಾಗಿದೆ. ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ಒಳ್ಳೆ ರವೆ ಥರ ಇರುತ್ತೆ. ನೀವು ಇದನ್ನು ಮನೇಲಿ ಕೂಡ ಮಾಡ್ಕೊಳ್ಬೋದು. ಸಕ್ಕರೆ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಒಂದು 5 ಮಿನಿಟ್ಸ್. ಅಂದರೆ ಎಲ್ಲೆಲ್ಲಿ ಸಿಪ್ಪೆ ಸಿಪ್ಪೆ ಥರ ಬರ್ತಾ ಇರುತ್ತೆ ನೋಡಿ, ಡ್ರೈ ಆಗಿಬಿಟ್ಟು ಅದೆಲ್ಲನೂ ಕೂಡ ಹೋಗುತ್ತೆ. ಸ್ಪೆಷಲಿ ಇಲ್ಲಿ ಈ ಮೂಗ ಹತ್ರ ಜಾಸ್ತಿ, ಬಾಯ್ ಹತ್ರ ಆ್ಯಂಡ್ ಇಲ್ಲೆಲ್ಲನೂ ಕೂಡ ಡ್ರೈ ಇರೋ ಕಡೆ ಎಲ್ಲನೂ ಆಗುತ್ತೆ. ಇಲ್ಲ ಆಗೋದಿಲ್ಲ, ಯಾಕಂದರೆ ನಂದು ಇಲ್ಲಿ ಸ್ವಲ್ಪ ಆಯಿಲಿ, ಅಷ್ಟೊಂದು ಡ್ರೈ ಆಗೋದಿಲ್ಲ. ಬಟ್ ಇಲ್ಲೆಲ್ಲ ಡ್ರೈ ಆಗುತ್ತೆ, ಎಲ್ಲ ಕಡೆಯೂ ನೀಟಾಗಿ, ಈವನ್ ಕತ್ತಿಗೆ ಕೂಡ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದು ನಾನು ಇದು ರೀಸೆಂಟಾಗಿ ತರಿಸಿರೋದು, ಇದು ಲೆಮನ್ ಲಿಪ್ ಸ್ಕ್ರಬ್, ಗುಡ್ ವೈಬ್ಸ್ದು ಲೆಮನ್ ಲಿಪ್ ಸ್ಕ್ರಬ್. ಡೈಲಿ ನಾವು ಏನಾದರೂ ಲಿಪ್ಸ್ಟಿಕ್ನ ಯೂಸ್ ಮಾಡಿದಾಗ ರಾತ್ರಿ ಅಷ್ಟೊತ್ತಿಗೆ ಡ್ರೈ ಆಗಿಬಿಡುತ್ತೆ. ಸೊ ಅದು ಡ್ರೈ ಮಾರನೇ ದಿನಕ್ಕೆ ಒಂಥರ ಸಿಪ್ಪೆ ಸಿಪ್ಪೆ ಥರ ಬರೋದು, ಕಟ್ ಕಟ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೈಟ್ ಟೈಮ್, ನಾವು ಹೇಗೆ ಮೇಕಪ್ ರಿಮೂವ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ತೀವೋ ಆ ಟೈಮಲ್ಲಿ ಒಂದು 2 ನಿಮಿಷ ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು. ಇದು ಹೇಗಿದೆ ನೋಡಿ, ಇದು ಒಂಥರ ಚಿರೋಟಿ ರವೆಗೆ, ನೀವು ಚಿರೋಟಿ ರವೆ ಕನ್ಸಿಸ್ಟೆನ್ಸಿಯಲ್ಲಿದೆ ಅದು ಪಾರ್ಟಿಕಲ್ಸ್. ಇದರಲ್ಲಿ ಏನೇನಿದೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆ, ಕೊಕೊನಟ್ ಆಯಿಲ್, ಬಾದಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಆ್ಯಂಡ್ ಶುಗರ್ ಕೇನ್ ಪೌಡರ್ ಅಂದರೆ ಸಕ್ಕರೆ, ಇದ್ರ ಜೊತೆ ಲೆಮನ್ ಎಸೆನ್ಷಿಯಲ್ ಆಯಿಲ್ ಇದೆ. ಇಷ್ಟನ್ನೆಲ್ಲನೂ ಕೂಡ ಇದರಲ್ಲಿದೆ. ಇದ್ರ ಬೆನಿಫಿಟ್ಸ್ ಕೂಡ, ಆಯಿಲ್ ಇರೋದ್ರಿಂದ ಕೋಲ್ಡ್ ಪ್ರೆಸ್ಡ್ ಇರೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ರಾತ್ರಿ ಹೊತ್ತು ಮಾಡಿ ಮಲಗಿದಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನು ನಾನು ಎಕ್ಸ್ಟ್ರಾ ತರಿಸಿರೋದು, ಇದೆಲ್ಲ ಮೊದಲೇ ಇತ್ತು. ನೆಕ್ಸ್ಟು ಮಾಸ್ಕ್ ನಾನು ಈ ಸರಿ ಶೀಟ್ ಮಾಸ್ಕ್ನ ತರಿಸಿದ್ದೀನಿ. ಮೊದಲೊಂದು ಸಾರಿ ಬಂದಾಗ ನನಗೆ ತುಂಬ ಇಷ್ಟ ಆಗಿತ್ತು. 15 ಡೇಸ್ ಒನ್ಸ್ ಯೂಸ್ ಮಾಡ್ತಾ ಇದ್ದೆ, ಆವಾಗ ನಾರ್ಮಲ್ ಆಗಿ ಏನು ಅಷ್ಟೊಂದು ಡ್ರೈ ಆಗ್ತಾ ಇರಲಿಲ್ಲ. ಬಟ್ ಈಗಂತೂ ತುಂಬ ಡ್ರೈ ಆಗ್ತಾ ಇದೆ. ನಾನು ಡೈಲಿ ರಾತ್ರಿ ಹೊತ್ತು ನನ್ನ ಸೀರಮ್ನ ಯೂಸ್ ಮಾಡ್ತೀನಿ, ಬೆಳಿಗ್ಗೆ ಹೊತ್ತು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ, ಆದರೂ ಕೂಡ ಪಿಂಪಲ್ ಆಗಿದೆ, ಒಂಥರ ಸಿಪ್ಪೆ ಸಿಪ್ಪೆ ಎಲ್ಲ ಬಂದಿದೆ. ಅದಕ್ಕೆ ವಾರಕ್ಕೊಂದ್ಸಾರಿ ಯೂಸ್ ಮಾಡೋಣ ಅಂದ್ಬಿಟ್ಟು ನೋಡಿ ಎಷ್ಟು ತರಿಸಿದ್ದೀನಿ. ಇದು ಶಿಯಾ ಬಟರ್ ಹೈಡ್ರೇಟಿಂಗ್ ಶೀಟ್ ಮಾಸ್ಕ್, ಅವಕಾಡೋ ಮಾಯಿಶ್ಚರೈಸಿಂಗ್ ಶೀಟ್ ಮಾಸ್ಕ್, ಸ್ಟ್ರಾಬೆರಿ ರಿವೈಟಲೈಸಿಂಗ್ ಆ್ಯಂಡ್ ಗ್ರೇಪ್ ಫ್ರೂಟ್ ಇಲ್ಯುಮಿನೇಟಿಂಗ್. ನಿನ್ನೆ ಒಂದು ಯೂಸ್ ಮಾಡಿದೆ, ಅದು ಪೊಮೊಗ್ರಾನೇಟ್. ಅದು ಪೊಮೊಗ್ರಾನೇಟ್ದು ಸ್ಕಿನ್ ಡ್ಯಾಮೇಜ್, ಕರೆಕ್ಟ್, ಸ್ಕಿನ್ ಡ್ಯಾಮೇಜ್ ರಿಪೇರ್ ಶೀಟ್ ಮಾಸ್ಕ್. ತುಂಬ ಈಸಿ, ಏನಿಲ್ಲ, ಇದರೊಳಗಡೆ ತೆಗೆದ್ಬಿಟ್ಟು ಒಳಗಡೆ ಒಂದು ಸೀರಮ್ ಇರುವಂಥ ಒಂದು ಶೀಟ್ ಮಾಸ್ಕ್ ಇರುತ್ತೆ, ವೆಟ್ ಟಿಶ್ಯೂ ಇರುತ್ತಲ್ಲ ಆ ಥರ, ಅದನ್ನು ಫೇಸ್ಗೆಲ್ಲನೂ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಏನೂ ಮಾಡಬೇಕಾಗಿಲ್ಲ, ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಅಷ್ಟೇ, ಹೈಡ್ರೇಷನ್ ಎಷ್ಟು ಚೆನ್ನಾಗಾಗಿರುತ್ತೆ ಅಂತೀರಾ, ಸ್ಕಿನ್ ಎಲ್ಲ ಸಾಫ್ಟ್ ಸಾಫ್ಟ್ ಅನಿಸುತ್ತೆ. ನನಗೆ ಇದು ತುಂಬಾ ಇಷ್ಟ. ಬೇರೆ ಸ್ಕಿನ್ ಕೇರ್ ಏನು ಪೌಡರ್ ಇರುತ್ತೆ, ಅದಕ್ಕೆ ನೀರು ಅಥವಾ ಏನಾದರೂ ಮಿಕ್ಸ್ ಮಾಡಿ ಹಚ್ಕೊಳ್ಳೋದಕ್ಕಿಂತ ನನಗಿದು ತುಂಬ ಇಷ್ಟ. ಸೊ ಪರ್ಸ್ನಲಿ ನಾನು ಇದನ್ನು ಬೇಕಿದ್ರೆ ರೆಕಮೆಂಡ್ ಮಾಡ್ತೀನಿ, ನೀವು ತೊಗೊಳ್ಳೋ ಹಾಗಿದ್ರೆ ತೊಗೊಳ್ಳಿ. ಇದೆಲ್ಲನೂ ಕೂಡ ಡ್ರೈ ಸ್ಕಿನ್ ಅವ್ರಿಗೆ, ನಿಮಗೆ ಆಯಿಲಿ ಸ್ಕಿನ್ನು ಬೇರೆ ಸ್ಕಿನ್ ಆಗಿದ್ದರೆ ಅದಕ್ಕೆ ರಿಲೇಟೆಡೇ ಬೇರೆ ಸಿಗುತ್ತೆ, ಅದನ್ನು ನೋಡಿಬಿಟ್ಟು ತೊಗೊಳ್ಬೋದು. ಇಲ್ಲಿ ಇದರೆಲ್ಲದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಇಷ್ಟು ನನ್ನ ಸ್ಕಿನ್ ಕೇರ್. ಈಗ ನೋಡಿ, ಸಾಫ್ಟ್ ಸಾಫ್ಟ್ ಇದೆ ಅಲ್ಲ, ನನಗೆ ಡ್ರೈ ಅಂತ ಅನ್ನಿಸ್ತಾ ಇಲ್ಲ. ಇಷ್ಟೆಲ್ಲ ಮಾಡ್ಕೊಂಡಾಗ ಸ್ಕಿನ್ ಚೆನ್ನಾಗಿರುತ್ತೆ. ಈಗ ಅಡುಗೆನೂ ಏನು ಮಾಡೋದಿಲ್ಲ, ಹೇಳಿದ್ನಲ್ಲ ಬೆನ್ನೋಗ್ತಾ ಇದೆ ಅಂತ, ರಾತ್ರಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ. ನಿನ್ನೆ ಬೀನಿಸ್ ಬೇಳೆ ಸಾರನ್ನ ಮಾಡಿದ್ದೆ. ನೀವು ಸಾಂಬಾರು ಮಾಡಿದಾಗ ತೋರಿಸಿ, ಸಾಂಬಾರು ಮಾಡಿ ತೋರಿಸಿ ಅಂತಿದ್ರೆ ನಮ್ಮ ಮನೇಲಿ ಇಡ್ಲಿಗೆ ಏನು ಸಾಂಬಾರು ಬರುತ್ತೆ ನೋಡಿ, ಅದನ್ನು ಮಾಡೋದಿಲ್ಲ. ಏನಿದ್ರೂ ಬೇಳೆ ಸಾರು ಮಾಡ್ಕೊಳ್ತೀನಿ. ಆ ಬೇಳೆ ಸಾರನ್ನ ನಾನೀಗ ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಡಸ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೆ, ನ್ಯೂ ಇಯರ್ ಬರ್ತಾ ಇದೆ, ನ್ಯೂ ಇಯರ್ ಮುಂಚೆನೇ ಮಾಡಿಬಿಟ್ರೆ ನ್ಯೂ ಇಯರಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಬೋದು ಅಂತ. ಇವತ್ತು ಆಗ್ತಾ ಇಲ್ಲ ನನಗೆ, ಫುಲ್ ನಾನೇ ರೆಸ್ಟ್ ತೊಗೊಳ್ಬೇಕು ಅಂತ ಇದ್ದೀನಿ. ನೀವು ಹೇಳಿದ್ನಲ್ಲ ಬೆನ್ನಿಟ್ಕೊಂಡಿದೆ ಅಂತ, ಮೂಡಿಲ್ಲ. ಅದಕ್ಕೆ ಇರೋ ಸಾರು ಜೊತೆನೇ ಅನ್ನ ಮಾಡಿಬಿಟ್ಟು ಊಟ ಮಾಡೋದು. ರಾತ್ರಿಗೆ ಏನಾದರೂ ಮಾಡಬೇಕು, ಮಧ್ಯಾಹ್ನದ ತನಕ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಎದ್ದೊಳ್ತೀನಿ. ನೀವೀಗ ನಾನು ಹೇಗೆ ಬೇಳೆ ಸಾಂಬಾರು ಮಾಡ್ತೀನೋ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ, ಅದನ್ನು ನೋಡಿ ನಾನು ನಿಮಗೆ ಸಂಜೆ ಮೀಟ್ ಆಗ್ತೀನಿ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಾಂಬಾರು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಬಿಡಿಸಿಟ್ಕೊಂಡಿರೋ ಬೀನ್ಸನ್ನು ಹಾಕ್ತಾ ಇದ್ದೀನಿ. ಬೀನಿಸ್ ತೊಳ್ಕೊಂಡು ಅದರ ನಾರನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಳೆ ಎಷ್ಟು ಬೇಕು ಅಂದರೆ, ಇದರಲ್ಲಿ ಫುಲ್ ಬಟ್ಲು ತೊಗೊಂಡಿದ್ದೀನಿ ನಾನು,
ಇದನ್ನು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ತೊಳೆದ್ಬಿಟ್ಟು ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ನೋಡಿ ನಾನು ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಒಟ್ಟಿಗೆ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಂಡೆ ಬೇಳೆ ಬೇಯಿಸೋಕೆ ಇಟ್ಬಿಟ್ಟು. ಹುಣಸೆಹಣ್ಣು ನೋಡಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆ ಹಣ್ಣಷ್ಟು. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಂದ್ರೆ ರಸ ತೆಗೆದುಕೊಳ್ಬೇಕು. ಕೊಬ್ಬರಿ ಕೂಡ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಇದು. ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಕೊಬ್ಬರಿ ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿರಲ್ಲ. ಇದು ಸಾಂಬಾರ್ ಪೌಡರು, ಅಂಗಡಿದೆಲ್ಲ ನಮ್ಮ ಅತ್ತೆ ಮಾಡಿಕೊಟ್ಟಿರೋದು. 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವಾಗ ಅಂದರೆ ಬೀನೀಸ್ ಮತ್ತು ಆಲೂಗೆಡ್ಡೆ ಅರ್ಧ ಬೆಂದ ಮೇಲೆ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಸ್ಬೇಕು ಈ ವಾಸನೆ ಹೋಗೋದಕ್ಕೆ. ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ, ನಾನು ಅದರಲ್ಲಿ ಪ್ರಿಫರ್ ಮಾಡಲ್ಲ. ಈ ಥರ ಇಷ್ಟ ಆಗುತ್ತೆ ನನಗೆ, ವಾಸನೆ ಎಲ್ಲ ಚೆನ್ನಾಗಿ ಹೋಗಿರುತ್ತೆ. ಈಗ ನೋಡಿ 10 ನಿಮಿಷ ಆದಮೇಲೆ, ವಾಸನೆ ಎಲ್ಲ ಹೋದ್ಮೇಲೆ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬೇಳೆ ಹಾಕ್ಕೊಂಡೆ, ಆಮೇಲೆ ರುಬ್ಕೊಂಡಿರುವಂಥ ಕೊಬ್ಬರಿ ಮತ್ತು ಟೊಮ್ಯಾಟೊ ಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹುಳಿ, ಅಂದರೆ ಹುಣಸೆ ಹಣ್ಣನ್ನು ಏನು ಕಿವುಚ್ಕೊಂಡಿದ್ದೀನೋ ಅದು, ಇದ್ರ ಜೊತೆ ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ಬೇಕು. ಈ ಥರ ಒಂದು 10 ನಿಮಿಷ ಕುದಿಸ್ಬೇಕು. ಸಣ್ಣ ಉರಿ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 10 ನಿಮಿಷ ಬಿಡಿ. ಅದಾದಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಂದು 7 ರಿಂದ 8 ಬೆಳ್ಳುಳ್ಳಿ ಜಜ್ಜಿಕೊಂಡಿರೋದು, ಇದಕ್ಕೆ ಕರಿಬೇವಿನ ಸೊಪ್ಪು, ಹಿಂಗು ನಾನು ಇವಾಗ ಆ್ಯಡ್ ಮಾಡಿಲ್ಲ. ಹಿಂಗೆ ಆ್ಯಡ್ ಮಾಡಿದ್ರೆ ಡೈಜೆಷನ್ಗೂ ಒಳಗೆದು ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ. ಇದು ಆ್ಯಡ್ ಮಾಡಿದ್ಮೇಲೆ, ಅಂದರೆ ಒಗ್ಗರಣೆನ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಆಫ್ ಮಾಡಿಬಿಡ್ಬೇಕು. ಮಲ್ಗಿ ಎದ್ದೆ ಆದ್ರೂ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲೋ ನಾನು ಮಲ್ಕೊಂಡಿರೋ ಪೊಸಿಷನ್ ಸರಿ ಇರಲಿಲ್ಲ ಅನ್ಸುತ್ತೆ ನೆನ್ನೆ ರಾತ್ರಿ, ಹಾಗಾಗಿ ನೋವಾಗಿದೆ. ರಾತ್ರಿ ಇವತ್ತು ಸ್ವಲ್ಪ ಅಯೋಡೆಕ್ಸ್ ಏನಾದರೂ ಹಚ್ಕೊಂಡು, ಮೂವ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ನಾಳೆಗೆ ನೋಡ್ಬೇಕು ಹೇಗಾಗುತ್ತೆ ಅಂತ. ಅದೇನು ಮಧ್ಯ ಇಟ್ಕೊಂಡಿಲ್ಲ, ಸೈಡಲ್ಲಿ ಇಟ್ಕೊಂಡಿದೆ, ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನೋಡಿ, ಎದ್ದು ಊಟ ಮಾಡ್ತಾ ಇದ್ದೀವಿ. ಸಾರು ಬಿನಿಸ್ ಸಾರಿಗೆ ಹಪ್ಪಳ ಸುಟ್ಕೊಂಡು ಊಟ ಮಾಡ್ತಾ ಇದ್ದೀವಿ. ರಾಜೇಶ್ ಅವ್ರು ಏನು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಎತ್ತಾನೆ ಇಲ್ಲ. ಇವಳು ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಓಕೆ, ಊಟ ಮಾಡಾದ್ಮೇಲೆ ನಿಮಗೆ ಯಾವ ಸ್ಕಿನ್ ಟೈಪ್ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತೀನಿ. ನಂದು ಊಟ ಆಯಿತು, ಸಾನವ್ರಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಅನ್ನ ಸಾರು ಆದಮೇಲೆ ಅದನ್ನು ಸ್ವಲ್ಪ ಕೊಟ್ಟೆ. ಅವ್ಳಿಗೆ ತುಂಬ ಇಷ್ಟ ಪುಳಿಯೋಗರೆ ಮತ್ತು ವಾಂಗಿಬಾತ್ ಅಂದರೆ ಅವ್ಳಿಗೆ ಇಷ್ಟ, ಅದು ಇಷ್ಟಪಟ್ಟು ತಿಂತಾಳೆ. ಈಗ ನಾನು ಸ್ಕಿನ್ ಟೈಪ್ ನೀವು ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ನೈಟ್ ಮಲಗಬೇಕಾದ್ರೆ ಒಂದ್ಸಾರಿ ಫೇಸ್ ವಾಶ್ ಮಾಡಿ. ಏನು ಯೂಸ್ ಮಾಡ್ತಿರೋ, ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಏನೂ ಹಚ್ಚಬೇಡಿ, ಮಲ್ಕೊಂಡ್ಬಿಡಿ. ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ತೊಳೆಯೋ ಮುಂಚೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಹೇಗಿದೆ, ಒಂಥರ ಆಯಿಲಿ ಆಯಿಲಿ ಥರ ಇದೆಯಾ ಅಥವಾ ಡ್ರೈ ಅಂದರೆ ಎಳ್ದಾಗೆ ಡಲ್ ಆಗಿದೆಯಾ, ಅಥವಾ ಇಲ್ಲಿ ಮಾತ್ರ ಆಯಿಲು ಇಲ್ಲಿ ಡ್ರೈಯೇ, ಇಲ್ಲ ಅಂದರೆ ಏನು ಚೇಂಜಸ್ ಇಲ್ಲ, ನಾರ್ಮಲ್ ಆಗಿ ಇದೆಯಲ್ಲ, ಚೆನ್ನಾಗೇ ಇದೆ ಅನ್ನೋ ಹಾಗಿದ್ರೆ ಅದು ನಾರ್ಮಲ್ ಸ್ಕಿನ್. ಆಯಿಲಿ ಆಯಿಲಿ ಥರ ಇದ್ದರೆ ಅದು ಆಯಿಲಿ ಸ್ಕಿನ್. ಡಲ್ ಆ್ಯಂಡ್ ಡ್ರೈ ಒಂಥರ ಎಳೆದಿರೋ ಥರ, ಸಿಪ್ಪೆ ಬಂದಿರೋ ಥರ ಎಲ್ಲ ಆಗಿದ್ರೆ ಅದು ಡ್ರೈ ಸ್ಕಿನ್. ಈ ಥರ ನೀವು ಒಂದು 2-3 ದಿನ ಅಬ್ಸರ್ವ್ ಮಾಡಿ. ರಾತ್ರಿ ಹೊತ್ತು ಏನೂ ಹಚ್ಚಬೇಡಿ, ಬೆಳಿಗ್ಗೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅವ್ರ ಫೇವ್ರೆಟ್ ಸೋಫಿಯಾ ಶುರು ಆಯಿತು, ಅದಕ್ಕೆ ನಿಧಾನಕ್ಕೆ ಮಾತಾಡುವಂತೆ. ನಾನು ಬೇಗ ಮಾತಾಡ್ಬಿಡ್ತೀನಿ ಅದು ಮುಗಿಯೋ ಮುಂಚೆ, ಓಕೆ? ಸೊ ಹೀಗೆ ನೀವು ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತಿಳ್ಕೊಳ್ಬೋದು. ಅದಕ್ಕೆ ತಕ್ಕಂತೆ ಇಂಪಾರ್ಟೆಂಟು ಮಾಯಿಶ್ಚರೈಸರ್, ಅದನ್ನು ಹಚ್ಚಿದಾಗ ಆಯಿಲ್ ಕಂಟ್ರೋಲ್ ಮಾಡೋದಾಗಲಿ ಅಥವಾ ಡ್ರೈ ಸ್ಕಿನ್ಗೆ ಮಾಯಿಶ್ಚರ್ ಕೊಡೋದಾಗಲಿ ಅದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ತಕ್ಕಂತೆ ಫೇಸ್ ವಾಶ್ನ ಕೂಡ ಚೂಸ್ ಮಾಡ್ಕೊಳ್ಳಿ. ಫೇಸ್ಗೆ ಏನಾದರೂ ನೀವು ಕ್ರೀಮ್ ಅಥವಾ ಏನು ಮಾಸ್ಕ್ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಅದು ಕೂಡ ಅದ್ರ ತಕ್ಕಂತೆಯೇ ಇರಬೇಕು. ಈ ಥರ ಮಾಡಿದಾಗ ಸ್ಕಿನ್ ಒಂಥರ ಚೆನ್ನಾಗಿರುತ್ತೆ. ಈಗ ನೋಡಿ, ನನಗೆ ಏನು ಹಚ್ಚಿಲ್ಲ ನಾನು ಬೆಳಿಗ್ಗೆ, ಆದ್ರೂ ಸಾಫ್ಟ್ ಆಗಿದೆ. ಯಾಕಂದ್ರೆ ನೆನ್ನೆ ನಾನು ಅಷ್ಟೊಂದು ಹೈಡ್ರೇಟ್ ಮಾಡಿದ್ದೀನಲ್ಲ, ಅದಕ್ಕೆ ಸಾಫ್ಟ್ ಇದೆ. ಹಾಂ, ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಳ್ಳಿ. ಏ ಸುಮ್ಮನೆ ಇರು, ಬೇಗ ಮಾತಾಡ್ತೀನಿ ನೋಡಿ, ಶುರು ಆಗೋಯ್ತಂತೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸಮಥಿಂಗ್ ಸ್ಪೆಷಲ್ ಅನ್ನೋದೇನಿಲ್ಲ, ಇವತ್ತು ನಾನು ಡೇ ಎಲ್ಲನೂ ನೋವು ಅಂದ್ಕೊಂಡೇ ಕಳೀತಾ ಇದ್ದೀನಿ, ಏನು ಕೆಲಸ ಮಾಡೋದಿಲ್ಲ. ರಾತ್ರಿಗೆ ಏನಾದರೂ ಒಂದು ಅಡುಗೆ ಮಾಡಬೇಕು, ಸಿಂಪಲ್ ಏನಾದರೂ ಮಾಡ್ತೀನಿ. ಈ ವಿಡಿಯೋ ನೀವು ಮೇ ಬಿ ದಿಸ್ ಇಸ್ ದ ಲಾಸ್ಟ್ ವ್ಲಾಗ್ ಆಫ್ ದಿಸ್ ಇಯರ್. ನಿನ್ನ ನಾನು ನೆಕ್ಸ್ಟ್ ಇಯರ್ ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಬಾಯ್. ಓಕೆ, ತುಂಬ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಇಯರ್. ಬಾಯ್ ಬಾಯ್ ನೆಕ್ಸ್ಟ್ ಇಯರ್.